ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ದೇಶದ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಥಾನ ಪಡೆದಿದ್ದು ಪ್ರೀತಿ ಗೌರವಕ್ಕೆ ಪಾತ್ರರಾಗಿದ್ದಾರೆ ಮುಂಬೈನಲ್ಲಿ ನಡೆದ ವಿಕ್ಟರಿ ಪರೇಡ್ ರೋಹಿತ್ ಶರ್ಮಾ ಅವರಿಗೆ ಸ್ಮರಣೀಯವಾಗಿತ್ತು ಯಾಕಂದರೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಸಹಸ್ರಾರು ಅಭಿಮಾನಿಗಳು ರೋಹಿತ್ ರೋಹಿತ್ ಎಂದು ಕೂಗುತ್ತಿದ್ದುದನ್ನು ಎಲ್ಲೆಡೆ ಕಂಡು ಬಂದಿತ್ತು ಆದರೆ ವಿಕ್ಟರಿ ಪರೇಡ್ ಮುಗಿದ ಬಳಿಕ ಇದೀಗ ರೋಹಿತ್ ಮೇಲೆ ಮೂರು ಕೈಗಳು ಕಾಣಿಸಿಕೊಂಡಿರುವ ಫೋಟೋವೊಂದು ಸಂಚಲನ ಮೂಡಿಸಿದೆ ಈ ಪವಾಡವನ್ನು ನೋಡಿದ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಗೊಂದಲಕ್ಕೊಳಗಾಗಿದ್ದಾರೆ ಆದರೆ ಈಗ ಅದರ ಸತ್ಯ ಎಲ್ಲರ ಮುಂದೆ ಬಂದಿದೆ ಹೌದು ರೋಹಿತ್ ಶರ್ಮಾ ಅವರೊಂದಿಗೆ ಫೋಟೋದಲ್ಲಿ ಇರುವವರು ಸ್ವಾಮಿ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ನ ನಿರ್ದೇಶಕ ಯೋಗೇಶ್ ಪಟೇಲ್ ಇವರು ರೋಹಿತ್ ಅವರ ಶಿಕ್ಷಣದಲ್ಲಿ ಪಾತ್ರವಹಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ನಾಯಕ ರೋಹಿತ್ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಸದ್ಯ ಈ ಫೋಟೋದಲ್ಲಿ ಯೋಗೇಶ್ ಪಟೇಲ್ ರೋಹಿತ್ ಹಿಂದೆ ನಿಂತಿದ್ದು ಒಂದು ಕೈಯನ್ನ ರೋಹಿತ್ ಭುಜದ ಮೇಲೆ ಕೈ ಹಾಕಿದ್ದಾರೆ ಆದರೆ ಹಿಟ್ ಮ್ಯಾನ್ ನ ಇನ್ನೊಂದು ಭುಜದ ಮೇಲೆ ಮತ್ತೊಂದು ಕೈ ಕಾಣಿಸಿಕೊಂಡಿದೆ ಈ ಕೈ ನೋಡಿದ ಅಭಿಮಾನಿಗಳು ಆಶ್ಚರ್ಯಗೊಂಡಿದ್ದಾರೆ ಇಷ್ಟಕ್ಕೂ ಆ ಕೈ ಯೋಗೇಶ್ ಪಟೇಲ್ ಅವರದ್ದಲ್ಲ ರೋಹಿತ್ ಶರ್ಮಾ ಫೋಟೋದಲ್ಲಿ ಮೂರು ಕೈಗಳನ್ನ ನೋಡಿದ ಅಭಿಮಾನಿಗಳು ಗೊಂದಲಕ್ಕೊಳಕಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರೊಬ್ಬರು ಪ್ರತಿಕ್ರಿಯಿಸಿದ್ದಾರೆ ಇದು ದೇವರ ಹಸ್ತ ಎಂದು ನಾನು ಭಾವಿಸುತ್ತೇನೆ ಅವರು ರೋಹಿತ್ ಶರ್ಮಾಗೆ ಎಲ್ಲ ಟ್ರೋಫಿಗಳನ್ನ ಗೆಲ್ಲಲು ಆಶೀರ್ವದಿಸುತ್ತಿದ್ದಾರೆ ಎಂದು ಬರೆದಿದ್ದಾರೆ ಇದಲ್ಲದೆ ಕೆಲವು ನೆಟ್ಟಿಗರು ಈ ಫೋಟೋವನ್ನ ಪರೀಕ್ಷಿಸಿದ್ದು ಇದರ ರಹಸ್ಯವನ್ನು ಬಹಿರಂಗಪಡಿಸಿದ್ದಾರೆ ಈ ಫೋಟೋದಲ್ಲಿ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಇನ್ನೊಬ್ಬ ವ್ಯಕ್ತಿಯನ್ನ ತೆಗೆದುಹಾಕಲಾಗಿದೆ ಆದರೆ ಕೈ ತೆಗೆಯಲು ಮರೆತು ಹೋಗಿದ್ದಾರೆ ಎಂದು ನೆಟ್ಟಿಗರೊಬ್ಬರು ಫೋಟೋ ಹಿಂದಿರುವ ಅಸಲಿ ಕತೆಯನ್ನ ಬೆಚ್ಚಿಟ್ಟಿದ್ದಾರೆ ಫೋಟೋದ ಕೆಳಗೆ ಎಐ ಲೋಗೋವನ್ನ ಸಹ ಕಾಣಬಹುದಾಗಿದೆ